ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬಿಜೆಪಿ ಹೊಸ ಲೆಕ್ಕಾಚಾರ ಕಾಂಗ್ರೆಸ್ ಮುಖಂಡನ ಪುತ್ರನಿಗೆ ಕಮಲ ನಾಯ್ಕರ ಗಾಳ ಬಿಜೆಪಿ ನಡೆಗೆ ಶಾಖಾದ ಜಿಟಿ ದೇವೇಗೌಡ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಬಹಳ ಚರ್ಚೆಯಲ್ಲಿದೆ ಸಿದ್ದರಾಮಯ್ಯ ಬಹಳ ವರ್ಷಗಳ ಕಾಲ ರಾಜಕಾರಣ ಮಾಡಿದಂತ ಕ್ಷೇತ್ರ ಜೆಡಿಎಸ್ ಬಿಜೆಪಿ ಒಂದಾದಾಗಲೂ ಸಹ ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿ ವಿರುದ್ಧ ಗೆದ್ದಂತರು ಎರಡ್ ಸಾವಿರದ ಐನೂರ ಅರವತ್ತಾರು ಒಟ್ಟಲ್ಲಿ ಗೆದ್ದಿದ್ರು ಎರಡ್ ಸಾವಿರದ ಆರಲ್ಲಿ ಅದೇ ಕ್ಷೇತ್ರದಲ್ಲಿ ಸೋತಂತವರು ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಜಿಟಿ ದೇವೇಗೌಡರ ವಿರುದ್ಧ ಸೋಲನ ಕಂಡ್ರು ಸಿದ್ದರಾಮಯ್ಯ ಈ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹದಿನೆಂಟು ಸ್ವಲ್ಪ ದಿನ ಆದಮೇಲೆ ಸರ್ಕಾರ ಕುಮಾರಸ್ವಾಮಿ ಅವ್ರಿಗೆ ಬಿದ್ದ ಮೇಲೆ ಕಾಂಗ್ರೆಸ್ ಜೊತೆ ಸಂಬಂಧ ಇಟ್ಕೊಂಡಿದ್ರು ಜೆಟಿ ದೇವೇಗೌಡರು ಬಿಜೆಪಿ ಜೊತೆ ಸಂಬಂಧ ಇಟ್ಕೊಂಡಿದ್ರು ಬತ್ತಿ ಬತ್ತೀವಿ ನಿಮ್ಮ ಪಾರ್ಟಿಗೆ ಅಂತ ಬಿಜೆಪಿಯ ಪ್ರತಾಪ್ ಸಿಂಹ ಬಿಜೆಪಿ ನಾಯಕರಿಗಿನ್ನ ಜಾಸ್ತಿ ಅವ್ರ ಕಾರಲ್ಲಿ ಜೆಟಿ ದೇವೇಗೌಡರನ್ನ ಕರ್ಕೊಂಡು ಸುತ್ತಾಡಿದ್ರಪ್ಪ ಅತಿಯಾದ ಲವ್ ಪ್ರತಾಪ್ ಸಿಂಹ ಅವ್ರಿಗೆ ಜೆಟಿ ದೇವೇಗೌಡ್ರ ಮೇಲೆ ಅಲ್ಲಿ ಕಾಂಗ್ರೆಸ್ ಬರ್ತೀನಿ ಅಂತ ಅವ್ರಿಗೂ ಕಾಳಾ ಕಂಡು ಅವ್ರಿಗೂ ಯಾವ ಮಾಡಿಸ್ಕೊಂಡು ಜಿಟಿ ಅವರು ಎರಡು ಇಬ್ಬರು ಬಿಟ್ಬಿಟ್ಟಿಗೆ ಜೆಡಿಎಸ್ ಅಲ್ಲಿ ಉಳ್ಕೊಂಡು ಅವರ ಕ್ಯಾಂಡಿಡೇಟ್ ಘೋಷಣೆ ಆಗಿದೆ ಜಿಟಿ ದೇವೇಗೌಡ ಎಸ್ ಇಂದ ಎರಡ್ ಸಾವಿರದ ಇಪ್ಪತ್ತ ಮೂರೂರೂರಕ್ಕೆ ಕಂಟೆಸ್ಟ್ ಮಾಡ್ತಾರೆ ಚಾಮುಂಡೇಶ್ವರಿಯಿಂದ ಕಾಂಗ್ರೆಸ್ ಕ್ಯಾಂಡೇಟ್ ಯಾರು ಬಿಜೆಪಿ ಯಾರು ಅನ್ನೋ ಪ್ರಶ್ನೆ ಇದು ಕಾಂಗ್ರೆಸ್ ಅಲ್ಲಿ ಒಂದಷ್ಟು ಎಸ್ ಬಿಟ್ಟು ಬಿಟ್ಟದವ್ರೆ ಮಾವನಹಳ್ಳಿ ಸಿದ್ದೇಗೌಡ ಇವರು ನಮ್ಗೆ ಕೊಡ್ತಾರೆ ಅಂತ ಅನ್ಕಂಡವರೇ ಗೊತ್ತಿಲ್ಲ ಕಾಂಗ್ರೆಸ್ ಕತೆ ಏನು ಅಂತ ಅಟ್ ದಿ ಸೇಮ್ ಟೈಮ್ ಬಿಜೆಪಿಯಲ್ಲಿ ಹೇಮಂತ್ ಗೌಡ ಅರುಣ್ ಕುಮಾರ್ ಇವರೆಲ್ಲ ಇದ್ರು ಈ ಗ್ಯಾಪಲ್ಲಿ ಇದೀಗ ಮಾಜಿ ಶಾಸಕ ಕಾಂಗ್ರೆಸ್ ಹಿರಿಯ ನಾಯಕ ವಾಸುವರ ಪುತ್ರ ಕವೀಶ್ ಗೌಡರ ಹೆಸರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಕೇಳಿ ಬರ್ತದೆ ಅದು ಬಿಜೆಪಿಯಿಂದ ವಾಸು ಏನು ಒಂದು ಸರ್ ಎಂ ಎಲ್ ಎ ಏನಪ್ಪ ಅಂತ ಅಂದರೆ ಒಕ್ಕಲಿಗ ಸಮುದಾಯದ ಮಟ್ಟಿಗೆ ವಾಸುವರ ಹೆಸರು ಬಲ ಪ್ರಬಲವಾಗಿದೆ ಮೈಸೂರು ಜಿಲ್ಲೆಯಲ್ಲಿ ವಾಸು ಪ್ರಭಾವ ಇದೆ ಅಲ್ಲಿ ಚಾಮರಾಜ ಕ್ಷೇತ್ರದಲ್ಲಿ ನಾಗೇಂದ್ರ ನಾಗೇಂದ್ರ ಬಿ ಜೆ ಪಿ ಎಮ್ ಎಲ್ ಎ ಅಟ್ ದಿ ಸೇಮ್ ಟೈಮ್ ಇತ್ಲ ಕಡೆ ವಾಸು ಅವ್ರಿಗೆ ಟಿಕೆಟ್ ಇಲ್ಲ ಅಲ್ಲಿ ಹರೀಶ್ ಗೌಡ್ರು ಕೊಡ್ತಾರೆ ಅನ್ನೋ ಚರ್ಚೆ ಇದೆ ಒಂದು ವೇಳೆ ಹರೀಶ್ ಗೌಡ್ರಿಗೆ ಟಿಕೆಟ್ ಕೊಟ್ಟರೆ ವಾಸು ಮುನ್ಸ್ಕೊಂಡ ನಂತರ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳಲಾಗ್ತದೆ ಅವಾಗವಾಗ ಬಂದವರಲ್ಲ ಹರೀಶ್ ಗೌಡರ್ಗೆ ಟಿಕೆಟ್ ಅಂದು ಅಂತ ಬೇಜಾರ ಮಾಡ್ಬಿಟ್ಟವ್ರೆ ಇದೀಗ ಮಗನ ಫ್ರೀ ಹ್ಯಾಂಡ್ ಬಿಟ್ಟು ಮೊದಲ ಹೆಜ್ಜೆ ಅಂತ ಬಿಜೆಪಿ ಪಾಳಿಕೆ ಕಳಿಸ್ತಾವ್ರೆ ಅಂತ ಹೇಳಿದೆ ಕಂಪ್ಲೀಟ್ ಹರೀಶ್ ಗೌಡ್ರಿಗೆ ಚಾಮರಾಜ ಟಿಕೆಟ್ ಅಂತ ಆದರೆ ವಾಸು ಅಂಡ್ ವಾಸು ಸನ್ ಬಿಜೆಪಿ ಜಾಯ್ನ್ ಆಗ ಬಹುತೇಕ ಫಿಕ್ಸ್ ಈಗಾಗಲೇ ಚಾಮರಾಜ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇದು ಚರ್ಚೆ ಜೋರಾಗಿದೆ ಕವೀಶ್ ಗೌಡ್ರು ಸೇರ್ತಾರೆ ಅಂತ ಬಟ್ ಸೇರ್ಪಡೆ ಯಾವಾಗ ಅನ್ನೋದು ಇನ್ನು ಸಸ್ಪೆನ್ಸ್ ಕಾಂಗ್ರೆಸ್ ಅಲ್ಲಿ ರಿಜೆಕ್ಟ್ ಆದರೆ ಆ ಅನುಕಂಪದಲ್ಲಿ ಏನೋ ಆಟ ಆಡ್ಬೋದು ಅನ್ನೋ ಲೆಕ್ಕಾಚಾರ ಕೂಡ ಇದೆ ಆದ್ರೆ ಅವೆಲ್ಲ ಅವಕಾಶ ಯಾಕೆ ಈಗಲೇ ಒಂದ್ ಸೇರ್ಲಿ ಅವ್ರ ಮಗ ಫಸ್ಟ್ ಸೇರ್ಲಿ ಅಂತ ಚರ್ಚೆ ಆಗ್ತಾ ಇದೆ ಕವಿಶ್ ಗೌಡ ಬಹುತೇಕ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅಂದುಕೊಂಡಂತೆ ಆದರೆ ಬಿಜೆಪಿಯಿಂದ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ ಎಲ್ಲಿ ಶಿವ ಅಲ್ಲಿ ಬರೀ ಜೆ ಡಿ ಎಸ್ ಕಾಂಗ್ರೆಸ್ನೇ ಅಲ್ಲಿ ಐತೆ ಅನ್ಬೋದು ಆದರೆ ಎರಡು ಸಾವಿರದ ಎಂಟರಲ್ಲಿ ಈಗ ಜೆಡಿಎಸ್ನ ಎಮ್ ಎಲ್ ಸಿ ಮಂಜೇಗೌಡರಲ್ಲ ಅವರು ಪಿಯಿಂದ ಕಂಟೆಸ್ಟ್ ಮಾಡಿ ಸೆಕೆಂಡ್ ರ ಪ್ಲೇಸ್ ತಗೊಂಡ್ರು ಅಪ್ ಆಗಿದ್ರು ಆಗ ಸತ್ಯನಾರಾಯಣ್ ಕಾಂಗ್ರೆಸ್ನಿಂದ ಗೆದ್ದಿದ್ರು ಜೆಡಿಎಸ್ ಆಗ ಮೊನ್ನಪ್ಪು ಹದಿಮೂರಲ್ಲಿ ಜೆ ಬಿಜೆಪಿ ವೆಲ ಕಿತ್ತಾಡ್ಕೊಂಡು ಮಾಡ್ಕೊಂಡ್ರು ಆ ಟೈಮಲ್ಲಿ ಜಿ ಟಿ ದೇವೇಗೌಡರು ಎಂಟರ ಬಿಜೆಪಿಯಿಂದ ನಿಂತು ಹುಣಸೂರಲ್ಲಿ ಸೋತಿರು ಅಲ್ಲಿಂದ ಬಂದು ಚಾಮುಂಡೇಶ್ವರಲ್ಲಿ ಜೆಡಿಎಸ್ ಇಂದ ಗೆದ್ದು ಜೀವದಾನವನ್ನು ಪದ್ರು ಹದಿನೆಂಟರಲ್ಲಿ ಒಂಥರ ಏನಾಯಿತು ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಸೋಲಿಸಬೇಕು ಅಂತ ಎಲ್ಲ ಸೇರ್ಕೊಂಡು ಜೆ ಟಿ ದೇವೇಗೌಡರನ್ನ ಗೆಲ್ಸಿದ್ರು ಗೆದ್ರು ನಂತರದ ಬದಲಾದ ಸನ್ನಿವೇಶದಲ್ಲಿ ಜೆಟಿ ಟಿ ದೇವೇಗೌಡರು ಬೆಳಗ್ಗೆ ಬಿಜೆಪಿ ಮಧ್ಯಾಹ್ನ ಕಾಂಗ್ರೆಸ್ ರಾತ್ರಿ ಜೆಡಿಎಸ್ ಅಂತ ಅಂತಿದ್ರು ಗೊತ್ತಿರಲಿಲ್ಲ ಅವ್ರಿಗೆ ಯಾವ ಪಾರ್ಟಿ ಏನು ಕತೆ ಏನು ಕತೆ ನೆಕ್ಸ್ಟ್ ಅಂತ ಗೊತ್ತಿರಲಿಲ್ಲ ಬಟ್ ದೇವೇಗೌಡರು ಮನೆಗೆ ಹೋದ ಕಾರಣ ಗಳಗಳ ಅಂತ ಕಣ್ಣೀರು ಹಾಕಿ ಜೆ ಡಿ ಎಸ್ ಎಲ್ಲ ಉಳ್ಕೊಂಡು ಟಿಕೆಟ್ನ ಸಹ ಪಡ್ಕೊಂಡ್ರು ಮಗನಗೂ ಸಹ ಟಿಕೆಟ್ ಕೊಡಿಸಿದ್ರು ಒಣಸೂರ್ಲಿ ಜಿ ಟಿ ಹರೀಶ್ ಗೌಡರಿಗೆ ಈಗ ಜಿ ಟಿ ದೇವೇಗೌಡರ ಪ್ರತಿಸ್ಪರ್ಧಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ ಬಹುತೇಕ ಬಿಜೆಪಿಯಿಂದ ಕವೀಶ್ ಗೌಡ್ರು ಕಂಟೆಸ್ಟ್ ಮಾಡ್ಬೋದು ಪಾರ್ಟಿ ಸೇರಿದ್ರೆ ಸೇರೋ ಮಾತುಕತೆ ಎಲ್ಲ ಆಗೋಗಿದೆ ಅಂಡ್ ಕಾಂಗ್ರೆಸ್ ಇಂದ ಜೆ ಡಿ ಎಸ್ ಬಿಟ್ಟು ನಾಯಕರು ನಮಗೆ ಟಿಕೆಟ್ ಅಂತ ಕೂತಿದ್ದಾರೆ ನೋಡ್ಬೇಕೇನಾಗತ್ತೆ ಅಂತ ಬಟ್ ಚಾಮುಂಡೇಶ್ವರಿ ಕವೀಶ್ ಗೌಡ ಕಂಟೆಸ್ಟ್ ಮಾಡಿದ್ದೆ ಆದರೆ ಕವೀಶ್ ಗೌಡ ಕನ್ಸಿಡರ್ ಒಂದು ಕಡೆ ಆದರೆ ಬಿಜೆಪಿ ಮೂಲ ಮತಗಳು ಜೊತೆಗೆ ವಾಸುವರ ಸ್ಟ್ರಾಟಜಿ ವಾಸುವರ ಬಲ ಚಾಮುಂಡೇಶ್ವರಿಯಲ್ಲಿ ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗ್ಬೋದು ಅಂತ ಜೆ ಬಿಜೆಪಿ ಮತಗಳೆಲ್ಲ ಕಳೆದ ಬಾರಿ ಎಸ್ಗೆ ಶಿಫ್ಟ್ ಆಗಿತ್ತು ಕಾಂಗ್ರೆಸ್ ಅವರೇ ಒಂದಷ್ಟು ಜನ ಜೆಡಿಎಸ್ ಹಾಕ್ಸ್ಬಿಟ್ಟಿದ್ರು ಸಿದ್ದರಾಮಯ್ಯ ಸೋಲ್ಸ್ಬೇಕು ಅಂತ ಕಾಂಗ್ರೆಸ್ ಕೈ ಜೋಡಿಸಿದ್ರು ಸೊ ಇದೀಗ ಕವೀಶ್ ವಾಸುವರ ಪುತ್ರ ಕವೀಶ್ ಏನಾರ ಕ್ಯಾಂಡಿಡೇಟ್ ಆದರೆ ಆದರೆ ಚಾಮುಂಡೇಶ್ವರಿ ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗೋದು ಬಹುತೇಕ ಸಾಕ್ಷಿ ಆಗುತ್ತೆ ಅಂತ ಹೇಳಲಾಗ್ತದೆ ನಿಮ್ಮ ಪ್ರಕಾರ ಜಿ ಟಿ ಇಷ್ಟೆಲ್ಲ ಬೆಳವಣಿಗೆ ನಡುವೆ ಜಿ ಟಿ ದೇವೇಗೌಡರು ಮತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಚಾಮುಂಡೇಶ್ವರಿ ಗೆಲ್ತಾರ ಅಥವಾ ಕವಿಶ್ ಜೆ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿದ್ರೆ ಗೆಲ್ತಾರ ಇಲ್ಲ ರೆಬೆಲ್ ಸ್ಟಾರ್ಗಳು ಹೋಗೋರಲ್ಲ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಕಡೆಗೆ ಅವರೆಲ್ಲ ಯಾರೋ ಒಬ್ಬರು ನಿಂತು ಎಮ್ ಎಲ್ ಎ ಆಗ್ತಾರ ಚಾಮುಂಡೇಶ್ವರಿಯಲ್ಲಿ ಯಾರ ಅಣೆ ಬರಹ ಏನು ಚಾಮುಂಡೇಶ್ವರಿ ತಾಯಿ ಒಲಿಯೋದು ಯಾವ ಪಾರ್ಟಿಗೆ ಯಾವ ವ್ಯಕ್ತಿಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ